ನಮಸ್ಕಾರ. ನಾವು ಹಾವೇರಿ ಜಿಲ್ಲಾ ರಾಣೇಬೆನ್ನೂರು ತಾಲೂಕು ಕೋಟಿಯಾಳ ಗ್ರಾಮದವರು. ನಮ್ಮ ಹೆಸರು ಬಂದುಬಿಟ್ಟು ಲೋಕೇಶ್ ದೇಶ್ಕತ್ತಿ ಅಂತೇಳಿ. ನಾವು ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಬಳಸ್ಕೊಂಡು ಡ್ರಾಗನ್ ಫ್ರೂಟು ಬೆಳೀತಾ ಇದ್ದೀವಿ. ನಾವು ಡ್ರಾಗನ್ ಹಾಕಿ ಇಲ್ಲಿಗೆ 18ನೇ ತಿಂಗಳು. ನಾವು ಸಸಿ ನಾಟಿ ಮಾಡಿ 3 ತಿಂಗಳಿಂದ ಈ ಒಂದು ಡ್ರಾಗನ್ ಫ್ರೂಟಿಗೆ ಗೋಲ್ಡನ್ ಸಾಯಿಲ್ ಕಂಪ್ನಿ ಒಂದು ಪ್ರಾಡಕ್ಟ ಯೂಸ್ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಫ್ರೂಟ್ ಫವರು ಕ್ರಂಚಿಂಗ್ ಮಾಡ್ತಾ ಇದ್ದಾವೆ. ಪ್ಲಸ್ ಜಿ ಅಸ್ತ್ರ, ಜಿ ರಕ್ಷಕ್ಕು, ಗ್ರೀನ್ ಗೋಲ್ಡು, NPK ಇವೆಲ್ಲ ಸ್ಪ್ರೇ ಮಾಡ್ತಾ ಬಂದಿದ್ದೀವಿ. ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟ್ ಬಿಟ್ಟರೆ ಬೇರೆ ಒಂದು ರಾಸಾಯನಿಕ ಆಯಿತು, ಸರ್ಕಾರಿ ಗೊಬ್ಬರ ಆಯಿತು, ಕೆಮಿಕಲ್ ಯಾವುದೂ ಇದಕ್ಕೆ ನಾವು ಟಚ್ ಮಾಡಿಲ್ಲ. ಯಾವುದನ್ನು ನಾವು ಇಲ್ಲಿವರೆಗೆ ಯೂಸ್ ಮಾಡಿಲ್ಲ. ಓನ್ಲಿ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟ್ನಿಂದ ಮಾತ್ರ ಹಣ್ಣನ್ನು ಬೆಳೆದಿರೋದು. ಇವಾಗ ನಮ್ಮದು ಹಣ್ಣು ಸ್ಟಾರ್ಟ್ ಆಗಿದೆ. ಒಳ್ಳೆಯ ಹಣ್ಣು, ಒಳ್ಳೆ ಚೆನ್ನಾಗಿ ಸೈಜು, ಒಳ್ಳೆ ಸೈಜು ಚೆನ್ನಾಗಿ ಬಂದಿದೆ. ಅದೇ ರೀತಿ ಟೇಸ್ಟು ಒಳ್ಳೆ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ ಟೇಸ್ಟು. ಈ ಒಂದು ಹಣ್ಣನ್ನು ಆರೋಗ್ಯದ ದೃಷ್ಟಿಯಿಂದ ತಿಂತಾ ಇದ್ದಾರೆ. ನಾವು ಕೆಮಿಕಲ್ ಹಾಕಿ ಬೆಳೆದು ಒಂದು ಸಮಾಜಕ್ಕೆ ಕೊಟ್ವಿ ಅಂದರೆ ಅದಕ್ಕೊಂದು ಅರ್ಥನೇ ಇರಲ್ಲ. ಆ ದೃಷ್ಟಿಯಿಂದ ನಾವು ಆರ್ಗ್ಯಾನಿಕ್ ಕಂಪ್ನಿ ಆದಂಥ ಒಂದು ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಈ ಒಂದು ಡ್ರಾಗನ್ ಹಣ್ಣನ್ನು ಬೆಳೆದಿದ್ದೀವಿ. ನಮ್ಮದು ಇವಾಗ ಹಣ್ಣು ಸ್ಟಾರ್ಟ್ ಆಗಿದೆ ನೋಡಿ. ಹಣ್ಣು ಸೈಜು ಕೂಡ ಒಳ್ಳೆ ಚೆನ್ನಾಗಿ ಸೈಜ್ ಬಂದಿದೆ. ಈ ಒಂದು ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಯಾವುದೇ ಬೆಳೆ ಆದ್ರೂ ಯಾವುದೇ ಒಂದು ಅನುಮಾನ ಇಲ್ದಂಗೆ ಎಲ್ಲ ರೈತರು ಇದನ್ನು ಉಪಯೋಗಿಸ್ಕೊಂಡು ಎಲ್ಲ ಬೆಳೆಯನ್ನು ಬೆಳೀಬೋದು ಅಂತೇಳಿ ನಾನು ಈ ಮೂಲಕ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಆಲ್ರೆಡಿ ನಾನು ಕಬ್ಬು ಸಹಿತ ಈ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡ್ಕೊಂಡು ಕಬ್ಬು ಸಹಿತ ಬೆಳೆದಿದ್ದೀನಿ. ಕಬ್ಬು ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಕಬ್ಬು, ನಮ್ಮ ಕಬ್ಬು. ಇದರಿಂದ ನಾವು ನಮ್ಮ ಕಬ್ಬಿಂದು ಡ್ರಾಗನ್ ಫ್ರೂಟಿಂದು ಕೂಡ ವಿಡಿಯೋವನ್ನು ಹಾಕಿದ್ವಿ.